ಹುಣಸಗಿ ಪಟ್ಟಣದ ಮಹಾಂತಸ್ವಾಮಿ ಚೌಕದಿಂದ ಪಟ್ಟಣದ ತಹಶೀಲ್ದಾರ್ ಕಾರ್ಯಾಲಯದವರೆಗೂ ಬಿಎಸ್ಪಿ ಪಕ್ಷದ ವತಿಯಿಂದ ಪ್ರತಿಭಟನೆ ನಡೆಸಿ ತಹಶೀಲ್ದಾರ್ ಕಾರ್ಯಾಲಯದ ಮುಂದೆ ಧರಣಿ ಸತ್ಯಾಗ್ರಹ ನಡೆಸಲಾಯಿತು. ಅಗ್ನಿ ಗ್ರಾಮದಲ್ಲಿ 2019 ಸುರಿದ ಭಾರೀ ಮಳೆಗೆ 14 ಮನೆಗಳು ನೆಲಸಮವಾಗಿದ್ದು ಇಲ್ಲಿಯವರೆಗೆ ಫಲಾನುಭವಿಗಳಿಗೆ ಯಾವುದೇ ಪರಿಹಾರ ದೊರಕಿಲ್ಲ. ಶೀಘ್ರದಲ್ಲೇ ಪರಿಹಾರ ಕ್ರಮ ಜರುಗಿಸಲು ಸೂಚಿಸುವಂತೆ ತಹಶೀಲ್ದಾರ್ ವಿನಯ್ ಕುಮಾರ್ ಪಾಟೀಲ್ ಅವರಿಗೆ ಮನವಿ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಕಂದಾಯ ನಿರೀಕ್ಷಕ ಬಸವರಾಜ್ ಬೀರಾದರ್, ಉಪ ತಹಶೀಲ್ದಾರ್ ಮಹದೇವಪ್ಪ ಬೀರಾದರ್, ತಹಶೀಲ್ದಾರ್ ಶಿರಸ್ತೇದಾರ ಗುರುಲಿಂಗಯ್ಯ ಹಿರೇಮಠ್, ಪ್ರಥಮ ದರ್ಜೆ ಸಹಾಯಕ ವೆಂಕಟೇಶ್ ಗುರುಲಿಂಗಯ್ಯ ಹಿರೇಮಠ್, ಪಿಎಸ್ಐ ಬಾಪುಗೌಡ ಪಾಟೀಲ್ ನೇತೃತ್ವದಲ್ಲಿ ಬಿಗಿ ಪೊಲೀಸ್ ಬಂದೋಬಸ್ತ್ ಮಾಡಲಾಗಿತ್ತು. ಬಿಎಸ್ಪಿ ಜಿಲ್ಲಾ ಅಧ್ಯಕ್ಷ ಎಂಡಿ ತಾಜ್, ಜಿಲ್ಲಾ ಉಪಾಧ್ಯಕ್ಷ ಪರಶುರಾಮ್ ದೊಡ್ಮನಿ, ತಾಲೂಕು ಅಧ್ಯಕ್ಷ ಬಸವರಾಜ್ ಕಟ್ಟಿಮನಿ ಕಾಮನಟಗಿ, ಬಸವರಾಜ್ ಹಗರಟಗಿ, ಶರಣಪ್ಪ ಹನಸೂರ, ಜಟ್ಟಿಂಗರಾಯ ನಾಯಕ, ಜುಮ್ಮಕ್ಕ ಬಲಶೆಟ್ಟಿಹಾಳ ಸೇರಿದಂತೆ ನೂರಾರು ಕಾರ್ಯಕರ್ತರು ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಇದೇ ಸಂದರ್ಭದಲ್ಲಿ ಎ.ಎಸ್.ಐ ಮೌನೇಶ್ ಬಡಿಗೇರ್, ಪಿಸಿ ದುರ್ಗಪ್ಪ ಹಾಗೂ ಪೊಲೀಸ್ ರಮೇಶ್ ತೀರ್ಥ ಇದ್ದರು. ವರದಿ ಚಂದ್ರಶೇಖರ್ ಚಿತ್ತರಗಿ.